The Amazon downsizing of the employment is not an indicator of the economy growth. Exactly. Never. We are expecting 7.5% GDP growth ಈ ವರ್ಷ ಅಂದರೆ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆದಾಗ. ಆಮೇಲೆ ಏನಾಗಿದೆ ಅಂತ ಹೇಳಿದ್ರೆ ಡಿಮಾಂಡ್ ರಿಸೆಷನ್ ಅಂತ ಏನು ಹೇಳ್ತಾರಲ್ಲ, ಡಿಮಾಂಡ್ ರಿಸೆಷನ್ ಓವರ್ ಆಲ್ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ನಾನು ಹೇಳೋದು ನೋಡಿದ್ರೆ ಎಲ್ಲ ಕಡೆ ಕೇಳ್ತಾ ಇದ್ದೇನೆ, ಮಾತಾಡ್ತಾ ಇದ್ದೇನೆ, ಚರ್ಚೆ ಮಾಡ್ತಾ ಇದ್ದೇನೆ, ವಿಚಾರ ತಿಳ್ಕೊಳ್ತೇನೆ. ಆದರೆ ಕಳೆದ 6-7 ತಿಂಗಳಿಂದ ಎಲ್ಲರೂ ಕೆಪಾಸಿಟಿ ಯುಟಿಲೈಸೇಷನ್ ಮಾಡ್ತಾಯಿದ್ರೆ, ಇನ್ಕ್ಲೂಡಿಂಗ್ ಮೀ, ಈ ಕೆಪಾಸಿಟಿ ಯುಟಿಲೈಸೇಷನ್ ಮಾಡ್ತಾ ಇದ್ದೇವೆ. ಆದರೆ ಏನಂತ ಹೇಳಿದ್ರೆ ಕಾಷನ್ ಆಗಿ ಏನು ಮಾಡ್ತೇವೆ ನಾವು, ಭಾಳ ಜಾಗರೂಕತೆಯಿಂದ ಖರ್ಚು ಮಾಡ್ತಾ ಇದ್ದೇವೆ. ಎಕ್ಸ್ಟ್ರಾ ಖರ್ಚು ಮಾಡಲಿಕ್ಕೆ ಹೋಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡೋದಂತ, ಈಗ ಮಧ್ಯಾಹ್ನ ಊಟ ಹೊರಗಡೆ ಮಾಡಬೇಕು ಅಂತ ಯೋಚನೆ ಮಾಡಿದವನು, ಏ ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತೇಳಿ, ಅಂದರೆ ಆ ಉಳಿತಾಯ ಅಂದರೆ ಒಳಗಡೆ ಮಾಡುವಂಥ ಮಾಡೋಕ್ಕೆ ಹೋಗಲ್ಲ. ಆಮೇಲೆ ಇ ಕಾಮರ್ಸ್ ಕೆನಾಟ್ ಬಿ ಎ ಇಂಡಿಕೇಟರ್ ಆಫ್ ದಿ ಇಕಾನಮಿ ಒಂದು ಹೇಳ್ತೀನಿ ನಾನು. ಆದರೆ ಪ್ರೊಡಕ್ಷನು, ಆಮೇಲೆ ಓವರ್ ಆಲ್ ಎಕ್ಸ್ಪೋರ್ಟ್ಸು, ಇಂಟರ್ನ್ಯಾಷನಲ್ ಟ್ರೆಂಡು, ಯುರೋಪ್ ಇಸ್ ಟೋಟಲಿ ಗಾನ್. ಯುರೋಪ್ ಇಲ್ಲ, ಯಾಕಂದರೆ ಯುರೋಪ್ನಲ್ಲಿ ಪೌಂಡು ಯಾವ ಪರಿಸ್ಥಿತಿ ಬಂದಿದೆ ಅಂತೇಳಿ, ಪೌಂಡು ಒಂದು ಟೈಮಲ್ಲಿ ಪೌಂಡು ಡಾಲರ್ಗಿಂತ ಒಳ್ಳೆ ಬೆಲೆ ಬರ್ತಾ ಇತ್ತು, ಇವತ್ತು ಪೌಂಡಿಗೆ ಬೆಲೆ ಇಲ್ಲ. ಯಾಕೆ ಇಲ್ಲ ಅಲ್ವಾ? ಅದೇ ರೀತಿಯಲ್ಲಿ ಈ ಬ್ರಿಟಿಷ್ ಈಗ ಇವತ್ತು ಏನು ಪರಿಸ್ಥಿತಿ ಏನಾಗಿ ಅಂತೇಳಿ, ಬ್ರಿಟನ್ದು ಬ್ರಿಟನ್ ಪರಿಸ್ಥಿತಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅವರು ರೂಪಾಯಿ ಮೌಲ್ಯ ಕೂಡ ಕಡಿಮೆ ಇಲ್ಲ, ರೂಪಾಯಿ ಮೌಲ್ಯ ಕಡಿಮೆ ಯಾವ್ದರಿಂದಾಗಿ, ಡಾಲರ್ ಫ್ಲಕ್ಚುಯೇಷನ್ದಾಗಿ. ನಾವು ಎಕ್ಸ್ಪೋರ್ಟ್, ನಮ್ಮದು ರಿಸರ್ವ್ಸ್ ಚೆನ್ನಾಗಿದೆ, ಎಕ್ಸ್ಪೋರ್ಟ್ ನಮ್ಮದು ಫಾರಿನ್ ಕರೆನ್ಸಿ ರಿಸರ್ವ್ಸ್ ಚೆನ್ನಾಗಿದೆ, ನಮ್ಮದು ಇನ್ನೂ ಒಂದು ವರ್ಷಕ್ಕೆ ಬೇಕಾದಷ್ಟು ನಮ್ಮ ಹತ್ರ ರಿಸರ್ವ್ ಇದೆ. ನಮ್ಮದು ಪರ್ಚೇಸ್, ಆಯಿಲ್ ಪರ್ಚೇಸ್ ವಿ ಆರ್ ಡಿಪೆಂಡಿಂಗ್ ನೌ ಮೋರ್ ಆನ್ ದ ಡಿಪ್ಲೊಮ್ಯಾಟಿಕಲಿ, ವಿ ಆರ್ ವೆರಿ ಕ್ಲೆವರ್. ನಾವೇನು ಮಾಡಿದ್ದೇವೆ, ರಷ್ಯಾದಿಂದ ತಗೊಂಡಿದ್ದೇವೆ, ಡಿಪೆಂಡೆಂಟ್ ಆನ್ ಗಲ್ಫ್ ಇಲ್ಲ. ಅದರಿಂದಾಗಿ ಏನಾಗಿದೆ ಅಂತೇಳಿದ್ರೆ, ಇನ್ಫ್ಲೇಷನ್ ಬಗ್ಗೆ ಮಾತಾಡೋ ಸ್ವಲ್ಪ ಇನ್ಫ್ಲೇಷನ್ರಿ ಟ್ರೆಂಡ್ ಇದೆ. ಆಮೇಲೆ ಕ್ಯಾಶ್ ಫ್ಲೋ ಸಿಚುವೇಶನ್ ಸ್ವಲ್ಪ ಕಡಿಮೆ ಇದೆ, ಕ್ಯಾಶ್ ಫ್ಲೋ ಟೈಟ್ ಆಗಿದೆ, ಸ್ವಲ್ಪ ಅದು ಜಾಗರೂಕತೆ ಖರ್ಚು ಮಾಡಬೇಕು. ಕ್ಯಾಶ್ ಫ್ಲೋ ನಿಜಕ್ಕೂ, ಯಾಕಂತಂದ್ರೆ ಈಗ ಒಂದ್ ಏನೋ ಒಂದು ಮೊಬೈಲ್ ತಗೊಂಡ್ಬೇಕು ಅನ್ಕೊಳ್ತಾ ಇರೋ ಮೊಬೈಲ್ ಅಲ್ಲಿ ಇನ್ನೂ ಸ್ವಲ್ಪ ದಿನ ಎರಡು ತಿಂಗಳಿಂದ ಈ ಮೊಬೈಲ್ ಚೇಂಜ್ ಮಾಡ್ಬೇಕಂತೇಳಿ 2 ತಿಂಗಳು ಯೋಚನೆ ಮಾಡ್ತೇವೆ. ಇನ್ನೊಂದು 2 ತಿಂಗಳು ಮುಂದೆ ಹೋಗ್ಲೇ ಅಲ್ಲ ಹೇಳ್ತೇನೆ. ಮಿಡಲ್ ಕ್ಲಾಸ್, ಆಮೇಲೆ ಅಪ್ಪರ್ ಮಿಡಲ್ ಕ್ಲಾಸ್, ಇದೆಲ್ಲ ಹೈಯರ್ ಕ್ಲಾಸ್ ಬಿಟ್ಬಿಡಿ, ಅಪ್ಪರ್ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಕ್ಲಾಸ್. ಲೋವರ್ ಕ್ಲಾಸ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಲ್ಲ. ನಾವು ಮಾತಾಡ್ತಾ ಇರ್ತೇವೆ ಗಾಡಿಯಲ್ಲಿ ಬರುವಾಗ, ಮಾತಾಡ್ತಿರ್ತೇವೆ ಡ್ರೈವರ್ ಹತ್ರ, ಏನಪ್ಪ ಹೆಂಗಿದೆಪ್ಪ ಅಂದ್ರೆ, ಈಗ ಪರವಾಗಿಲ್ಲ ಸರ್, 6 ತಿಂಗಳಿಂದ ಪರವಾಗಿಲ್ಲ ಅಂತ ಹೇಳಿದ. ಅಂದ್ರೆ ಈಗ 6 ಮಂತ್ಸ್ ಇಂಪ್ಯಾಕ್ಟ್ ಇದ್ರ ಯಾವಾಗ ಬರೋದು ಗೊತ್ತಾ ನಿಮಗೆ, ನೆಕ್ಸ್ಟ್ 3 ಮಂತ್ಸಲ್ಲಿ ಬಂದ್ಬಿಡ್ತೇವೆ. ಮಾರ್ಚ್, ನಮ್ಮ March 31st ಆಗುವಾಗ ಆರ್ಥಿಕತೆಗೆ ಒಂದು ಸ್ಥಿರತೆ ಬಂದ್ಬಿಡ್ತದೆ, ಆ ತೊಂದರೆ ಇರೋಲ್ಲ. ಆಮೇಲೆ ಎಲ್ಲ ಇವರು ಏನೋ ಹೇಳಿದರು, ನಮ್ಮ ಗೆಳೆಯರು ಪ್ರವೀಣ್ ಮತ್ತು ನರಸಿಂಹಮೂರ್ತಿಯವರು ಹೇಳಿದರು ಏನಂತ ಹೇಳಿದ್ರೆ, ಸಣ್ಣ ಕೈಗಾರಿಕೆಗಳು ಈಗ 5-6 ತಿಂಗಳಿಂದ 7 ತಿಂಗಳಿಂದ ನಾವು ಚೆನ್ನಾಗಿ ಕೆಲಸ ಮಾಡ್ತಿದ್ದೇವೆ, ನಮಗೆ ಫುಲ್ ಕೆಪಾಸಿಟಿ ಆಗ್ತಾ ಇದೆ. ಆದರೆ ಏನಂದರೆ ರೇಟ್ ಇಲ್ಲ, ಮಾರ್ಜಿನ್ ಸ್ಕ್ವೀಸ್ ಆಗಿದೆ, ರೇಟ್ ಇಲ್ಲ, ಆಮೇಲೆ ಡಿಮ್ಯಾಂಡ್ ಅಲ್ಲ, ಡಿಮ್ಯಾಂಡ್ ಇದೆ, ಮಾರ್ಜಿನ್ ಸ್ಕ್ವೀಸ್ ಆಗಿದೆ, ಪ್ರೈಸ್ ಜಾಸ್ತಿ ಆಗಿದೆ, ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗಿದೆ, ಆಮೇಲೆ ಲೇಬರ್ ಕೂಡ ಕಾಸ್ಟ್ ಆಗಿದೆ. ಅಂದರೆ ಓವರ್ ಹೆಡ್ಸ್ ಉಂಟಲ್ಲ ನಮ್ದು, ಓವರ್ ಹೆಡ್ಸ್, ನಮ್ಮ ಈ ಮ್ಯಾನುಫ್ಯಾಕ್ಚರಿಂಗ್ ಓವರ್ ಹೆಡ್ಸ್ ಇದೆಲ್ಲ, ಅದು ನಮ್ಮಲ್ಲಿ ತಡ್ಕೊಳ್ಳಿಕ್ಕೆ ಆಗ್ತಿಲ್ಲ. ಅದರಿಂದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸರ್ಪ್ಲಸ್ ಜನರೇಟ್ ಆಗಲ್ಲ, ಅದರಿಂದಾಗಿ ನಾವೇನು ಮಾಡಿ ಎಕ್ಸ್ಟ್ರಾ ಖರ್ಚು ಮಾಡಲಿಕ್ಕೆ ಹೋಗಲ್ಲ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.